ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಮಾರ್ಕಂಡೇಯ ಜಲಾಶಯದಿಂದ ನೀರು ಬಿಡುಗಡೆ. ಎಸ್ ವೀಕ್ಷಕರೇ, ಹುಕ್ಕೇರಿ ತಾಲೂಕಿನ ಶಿರೂರು ಗ್ರಾಮದ ಹತ್ತಿರ ಇರುವ ಮಾರ್ಕಂಡೇಯ ಜಲಾಶಯ ಶೇಕಡಾ 87% ನೀರು ಭರ್ತಿ ಆಗಿರುವುದರಿಂದ ಹುಕ್ಕೇರಿ ತಹಶೀಲ್ದಾರ್ ಡಿಎಚ್ ಹೂಗಾರ್ ಹಾಗೂ ಸೆಕ್ಷನ್ ಆಫೀಸರ್ ಶಾಂತಾರಾಮ್ ಎಂಟೆತ್ತಿನವರ್ ಪೂಜೆ ಸಲ್ಲಿಸುವ ಮುಖಾಂತರ 300 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದರು ಹಾಗೂ ನದಿ ಪಾತ್ರಕ್ಕೆ ಹತ್ತಿರವಿರುವ ಗ್ರಾಮದ ಜನರಿಗೆ ಸುರಕ್ಷಿತವಾಗಿರಿ ಎಂದು ಹೇಳಿದರು. ಈ ಸಮಯದಲ್ಲಿ ಯಮಕಣ ಮರಡಿ ಕಂದಾಯ ನಿರೀಕ್ಷಕರು ಸಿಕೆ ಕಲ್ಕಾಂಕರ್ ಇನ್ನುಳಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕಲ್ಲಪ್ಪ ಪಾಮ್ನಾಯ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಹುಕ್ಕೇರಿ. ಒಂದು